ಎಸ್ ಮೂರು ಜನನು ನಾವು ನಾಲ್ಕು ಜನನು ಒಟ್ಟಿಗೆ ಲೈನಲ್ಲಿ ಇರ್ತೀವಿ, ಅವ್ರನ್ನು ಕೂಡ ಆ್ಯಡ್ ಮಾಡ್ತೀನಿ ನಾನು ಆ್ಯಕ್ಚುಲಿ. ಸೊ ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ ಜಾಯ್ನ್ ಆಗೋದಕ್ಕೀಗ. ಸೊ ನಮ್ಮ ಟೀಮ್ ಕನ್ನಡ ಗೊತ್ತಿಲ್ಲ, ಸೊ ನಾವು ನಾಲ್ಕು ಜನನು ನಾಳೆ ಸಂಜೆ 4 ಗಂಟೆಗೆ ನಿಮ್ಮ ಕಲರ್ಸ್ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇದೆ, ನಮ್ಮ ಕಲರ್ಸ್ ವಾಹಿನಿಯಲ್ಲಿ. ಸೊ ಹಾಗಾಗಿ ಅದ್ರ ಬಗ್ಗೆ ಮಾತಾಡೋಣ ಅಂತ ಇವತ್ತು ಈಗ ನಿಮ್ಮ ಜೊತೆ ಇರ್ತೀವಿ. ಎಸ್ ಕಾಫಿ ಆಯ್ತು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಾನು ಮಯೂರ ರಾಘವೇಂದ್ರ, ಸೊ ಕನ್ನಡ ಗೊತ್ತಿಲ್ಲ ಚಿತ್ರದ ನಿರ್ದೇಶಕ. ಹೆಲೋ ಹೆಲೋ ಹೆಲೋ, ಸುಮಾರು ಜನ ಮಸ್ಸ. ಓ ವಾವ್ 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 ವಾವ್, ಹಾಯ್ ಬ್ರೋ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ನಾನು ಚೆನ್ನಾಗಿದ್ದೀನಿ. ಎಸ್ ಸುಧಾರಾಣಿ ಮೇಡಮ್, ಪವನ್ ಸರ್ ಹಾಗೂ ಧರ್ಮಣ್ಣ, ಸೊ ಮೂರು ಜನನು ಜಾಯ್ನ್ ಆಗಿದ್ರೆ ರಿಕ್ವೆಸ್ಟ್ ಕಳಿಸಿ. ನನ್ನ ಹೆಸರು ಸುಮಾರು ಜನ ಹೇಳ್ತಿದ್ದೀರಾ ಹೆಸರು ಹೇಳ್ಬೇಕು ಅಂತ. ಖಂಡಿತ ನಿಮ್ಸ್ತೆ ಏ ಮೂವಿ ನೋಡ್ತಿದ್ದೀವಿ, ಸೂಪರ್, ಖಂಡಿತ ಮಿಸ್ ಮಾಡ್ತೀರಾ ನೋಡಿ. ಸೊ ನಾಳೆ ಸಂಜೆ 4 ಗಂಟೆಗೆ ಸೊ ಕಲರ್ಸ್ ಕನ್ನಡ ಚಾನೆಲ್ನಲ್ಲಿ ಬರ್ತಾ ಇದೆ. ನಮಸ್ತೆ ನಮಸ್ತೆ ಕಾಫಿ. ನಾನು ಆ್ಯಕ್ಚುಲಿ ಹೆಚ್ಚಾಗಿ ಟೀ ಕುಡಿಯೋನು ನಾನು, ಸೊ ಹಾಗಾಗಿ ಒಂದು ನಿಮಿಷ ಹಂಗೆ ಆ್ಯಡ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀನಿ ಸುಧಾರಾಣಿ ಮೇಡಮ್ನ. ಎಸ್ ಸುಧಾರಾಣಿ, ಎಸ್ ಸುಧಾರಾಣಿ ಮೇಡಮ್ಗೆ ಪವನ್ ಸರ್, ನಮ್ಮ ಮಜಾ ಟಾಕೀಸ್ ಪವನ್ ಅವ್ರಿಗೂ ಕಳಿಸ್ತಾ ಇದ್ದೀನಿ. ಪವನ್ ಸರ್ ಅಂಡ್ ಧರ್ಮ ಬಂದಿದ್ರೆ. ಎಸ್ ಹಾಯ್ ಸುಧಾ ಮ್ಯಾಮ್. ಹಾಯ್, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್, ವಾವ್ ಸೂಪರ್, ಸಖತ್ತಾಗಿ ಕಾಣಿಸ್ತಿದ್ದೀರಾ. ಹೇಗಿದ್ದೀರಾ ಮ್ಯಾಮ್? ಐ ಆಮ್ ಫೈನ್, ನೀವೆಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸೊ ಐ ಥಿಂಕ್ ಆಫ್ಟರ್ 2 ವರ್ಷ ಆದ್ಮೇಲೆ ಈ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಅಗೇನ್ ವಿ ಆರ್ ಕನೆಕ್ಟಿಂಗ್ ಆಕ್ಚುಲಿ. ಸೊ ನಾನು ಐ ಆಮ್ ಟ್ರೈಂಗ್ ಟು ಆಡ್ ಧರ್ಮಣ್ಣ ಹಾಗೂ ಪವನ್ ಸರ್ನ. ಸೊ ಧರ್ಮಣ್ಣ ಹಾಗೂ ಪವನ್ ಸರ್, ನೀವಿಬ್ರು ಇದ್ರೆ ಇಲ್ಲಿ ಬಂದಿದ್ರೆ ನಂಗೊಂದು ರಿಕ್ವೆಸ್ಟ್ ಕಳಿಸಿ. ನಾನು ನಿಮ್ಮ ಪ್ರೊಫೈಲ್ನ ಕಾಣಿಸ್ತಾ ಇಲ್ಲ ನನಗೆ. ಸೊ ಅಲ್ಲಿ ನಿಮ್ಗೊಂದು ಆಪ್ಷನ್ ಇರುತ್ತೆ. ಎಸ್, ಅಲ್ಲಿ ಒಂದೊಂದು ಆಪ್ಷನ್ ಇರುತ್ತೆ. ಸೊ ಯು ಕ್ಯಾನ್ ಸೆಂಡ್ ರಿಕ್ವೆಸ್ಟ್. ಸೊ ರಿಕ್ವೆಸ್ಟ್ ಕಳಿಸಿದ್ರೆ ಡೆಫಿನೆಟ್ಲಿ ಐ ಬಿ ಏಬಲ್ ಟು ಆ್ಯಡ್ ಯು ಗೈಸ್. ಹಾಯ್ ರಂಜಿತ್. ಹಾಯ್ ಮ್ಯಾಮ್. ಟೀ ಹಾಯ್ ಮ್ಯಾಮ್, ಹಾಯ್ ಮ್ಯಾಮ್ ಅಂತಿದಾರಲ್ಲ. ಇಲ್ಲ, ನಾನು ಟೀ ಕುಡಿಯಲ್ಲ, ಮೈಯೂರ್ ತರ ಬರೀ ಕಾಫಿ ಕುಡಿತೀನಿ. ನಾನು ಉಲ್ಟಾ ಹೇಳ್ದೆ ಆಕ್ಚುಲಿ, ನಾನು ಜಾಸ್ತಿ ಟೀ ಕುಡಿತೀನಿ ಅಂತ ಅಂದ್ಬಿಟ್ಟು ಅಂತ. ಸೊ ಐ ಥಿಂಕ್ ಬಿಫೋರ್ ದ ಅವರು ಜಾಯ್ನ್ ಆಗಿ ಮುಂಚೆ ವಿ ಕ್ಯಾನ್ ಸ್ಟಾರ್ಟ್ ಟಾಕಿಂಗ್ ಮ್ಯಾಮ್, ನಾವು ಮಾತಾಡಕ್ಕೆ ಶುರು ಮಾಡ್ಬೋದು. ಸೊ ಮ್ಯಾಮ್, ಏನ್ ಹೇಳಕ್ ಇಷ್ಟಪಡ್ತೀರಾ ಕನ್ನಡ ಗೊತ್ತಿಲ್ಲ ಬಗ್ಗೆ? ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ನನ್ನ ಕೆರಿಯರ್ ಅಲ್ಲಿ ನಾನು ಈ ಪೊಲೀಸ್ ಪಾತ್ರ ಮಾಡಿದಂತ ಸಿನಿಮಾಗಳು ತುಂಬಾನೇ ಕಡಿಮೆ. ಸ್ಟೋರಿ ಹೇಳ್ದಾಗ ವೆನ್ ಯು ಟೋಲ್ಡ್ ಮೀ, ಬಟ್ ಸ್ವಲ್ಪ ಹೆಸಿಟೇಷನ್ ಇತ್ತು, ಅಯ್ಯೋ ಚಿಕ್ಕ ರೋಲು ನೀವು ಮಾಡ್ತೀರಾ ಹೆಂಗೆ ಏನು ಅಂತ. ಅದೊಂದು ಇತ್ತು, ಬಟ್ ಸ್ಟಿಲ್ ಕಾಪ್ ಪಾತ್ರ, ಪೊಲೀಸ್ ಪಾತ್ರ ಆಗಿದ್ರಿಂದ ನನ್ಗೆ ತುಂಬಾ ಖುಷಿ ಆಯ್ತು. ಅಂಡ್ ದ ವೇ ಯು ಇಂಟ್ರೊಡ್ಯೂಸ್ ಮೀ, ಅಂದ್ರೆ ನನ್ನ ಇಂಟ್ರೊಡಕ್ಷನ್ ಸೀನ್, ದ ವೇ ಪ್ರೊಜೆಕ್ಟ್, ಅದು ಕೇವಲ ಒಂದು ಇಡೀ ಸಿನಿಮಾದಲ್ಲಿ ಒಂದ ಮ್ಯಾಕ್ಸಿಮಮ್ 5 ಇಂಪ್ಯಾಕ್ಟ್ ವಾಸ್ ಸೂಪರ್. ಸೊ ಹಾಗಾಗಿ ತುಂಬಾ ಖುಷಿ ಆಯ್ತು. ಅಂಡ್ ವರ್ಕಿಂಗ್ ಸ್ಟೈಲ್, ನಾನು ಆನೆಸ್ಟ್ಲಿ ನಾನು ಐ ಥಿಂಕ್ ಇದನ್ನ ಪದೇ ಪದೇ ಡಿಂಟ್ ಎಕ್ಸ್ಪೆಕ್ಟ್ ಒಂಥರ ಅಷ್ಟು ಪ್ರೊಫೆಷನಲ್ ಆಗಿ, ಅಷ್ಟು ಪ್ಲಾನ್ಡ್ ಆಗಿ, ಏನಂತಾರೆ ಪರ್ಫೆಕ್ಟ್ ಎಕ್ಸಿಕ್ಯೂಷನ್ ಅಂತಾರಲ್ಲ ಆತರ. ಎಲ್ಲೂ ಒಂದ್ ಶಾರ್ಟ್ ಆದ್ಮೇಲೆ ಕೆಲವು ಸತಿ ಕೂತು 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 ಬೋರ್ ಹೊಡೆದೋಗತ್ತೆ, ಆತರ ಏನು ಇಲ್ದೆ ಟೆಪ್ಪು ಮೇಂಟೈನ್ ಆಯ್ತು ಒಂಥರ. ಸೊ ಶೂಟಿಂಗ್ ಮಾಡುವಾಗ್ಲೂ ತುಂಬಾ ಚೆನ್ನಾಗಿತ್ತು. ಇಷ್ಟೇ, ಐ ಥಿಂಕ್ ಐ ಶಾಟ್ ಓನ್ಲಿ ಒಂದ್ ದಿನ ಅಲ್ವಾ? ಹೌದು, ಓನ್ಲಿ ಒನ್ ಡೇ, ಒನ್ ಡೇ. ಬಟ್ ಇಟ್ ವಾಸ್ ದ ಮೋಸ್ಟ್ ಮೆಮೊರಬಲ್ ಶೂಟ್, ಐ ಕ್ಯಾನ್ ಸೇ. ಕಾಸ್ಟ್ಯೂಮ್ಸ್ ಫ್ರಾಂಕ್ಲಿ ಸ್ಪೀಕಿಂಗ್, ಅಯ್ಯೋ ವೆಲ್. ಸೊ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್, ನನಗೆ ಅನ್ಸುತ್ತೆ ಯಾವಾಗ್ಲೂ, ನಾನು ಸಾಕಷ್ಟು ಸರಿ ಐ ಮೀನ್ 2 ವರ್ಷದ ಹಿಂದೆನೂ ಕೂಡ ಅದನ್ನೇ ಹೇಳಿದಾಗ, 2 ವರ್ಷ ಆಗೋಯ್ತಾ ಅನ್ಸುತ್ತೆ ಆಲ್ರೆಡಿ. ಐ ಮೀನ್ ಆಲ್ ಥ್ಯಾಂಕ್ಸ್ ಟು ಕೋವಿಡ್ ಅಂಡ್ ಲಾಕ್ ಡೌನ್ ಆಗಿರೋದ್ರಿಂದ ಅದು ಹೆಂಗ್ ಟೈಮ್ ಹೋಯ್ತು ಅಂತಾನೆ ಗೊತ್ತಿರಲಿಲ್ಲ ಅದು. ಸೊ ಎವ್ರಿ ಟೈಮ್ ಕನ್ನಡ ಗೊತ್ತಿಲ್ಲ ನಾನು ಯಾವಾಗ್ಲಾದ್ರೂ ಐ ಮೀನ್ ಜನ ನೋಡ್ತಾರಲ್ಲ, ಫಸ್ಟ್ ಏನ್ ಹೇಳ್ತಾರೆ ಅಂತಂದ್ರೆ ಸುಧಾ ಮ್ಯಾಮ್ ಅನ್ನ ತೋರಿಸಿರೋ ರೀತಿ, ಇಟ್ಸ್ ಲೈಕ್ ಶಿ ಲುಕ್ಸ್ ಸೋ ಗಾರ್ಜಿಯಸ್ ಅಂಡ್ ಎಸ್ಪೆಷಲಿ ಹರ್ ಎಂಟ್ರಿ ಸೀನ್ ಇಸ್ ಲೈಕ್ ವೆರಿ ಸ್ಟನ್ನಿಂಗ್. ಅದು ಪರ್ಫೆಕ್ಟ್ ಕಾಪ್ ಅಂದಾಗ, ಅದೊಂಥರ ಮಫ್ತಿಲಿರೋ ಕಾಪ್ ಅಂದಾಗ,
ಅದು ಲೈಕ್ ಯು ಸೆಡ್ ನಂಗೆ ಆಲ್ವೇಸ್ ಐ ಟೇಕ್ ದಟ್ ಒಂಥರ ಪ್ರಿವಿಲೇಜ್, ನಂಗೆ ತುಂಬಾ ಖುಷಿ ಆಗುತ್ತೆ ಪರ್ಸ್ನಲಿ ಡಿಡ್ ದಟ್ ಕಾಸ್ಟ್ಯೂಮ್ ಹೀಗೆ ಇರಬೇಕು ಅದು. ಸೊ ಅಂಡ್ ಯು ಕ್ಯಾರಿಡ್ ಇಟ್ ಮೋರ್ ದನ್ ಎನಿಥಿಂಗ್. ಸಿ ಕಾಸ್ಟ್ಯೂಮ್ ಮಾಡೋದು ಅದು ಒಂದು ಅಂಗ ಆಯ್ತು ಅಂತಂದ್ರೆ ಅದನ್ನ ತಗೊಂಡ ಪ್ರೆಸೆನ್ಸ್ ನ ಕ್ಯಾರಿ ಮಾಡೋದಿರುತ್ತಲ್ಲ, ಐ ಥಿಂಕ್ ದಟ್ ಬಿಲಾಂಗ್ಸ್ ಟು ಹೋಲ್ ಡಿಫರೆಂಟ್ ಬಾಲ್ ಗೇಮ್. ಐ ಕ್ಯಾನ್ ನಮ್ದು ಮ್ಯೂಚುವಲ್ ಅಡ್ಮಿರೇಷನ್ ಕ್ಲಬ್ ಸ್ಟಾರ್ಟ್ ಆಗ್ಬಿಡುತ್ತೆ, ಏಕೆಂದ್ರೆ ಇರ್ಬೋದು ಅಷ್ಟೇ ಇರ್ಬೋದು, ಅದನ್ನ ಹೇಗೆ ಪ್ರೆಸೆಂಟ್ ಮಾಡೋದಿರುತ್ತಲ್ವಾ, ಯಾರೇ ಮಾಡ್ಲಿ ಅದು ಪ್ರೆಸೆಂಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಹೌದು ಹೌದು ಮ್ಯಾಮ್, ಅದು ತುಂಬಾನೇ ಇಂಪಾರ್ಟೆಂಟ್. ಎಲ್ಲಾರು ಅಂದ್ರೆ ದ ವೇ ಯು ಕಾನ್ಸೆಪ್ಚುಲೈಸ್ ದ ಶಾರ್ಟ್ಸ್ ಇರ್ಬೋದು, ಟೋಪಿ ಇರ್ಬೋದು, ಹೆಂಗೆ ಅದನ್ನ ಕರೆಕ್ಟ್ ಆಗಿ ದೇರ್ ವಾಸ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಯು ಬೋತ್ ಆಲ್ಸೋ. ಸೊ ಹಂಗಾಗಿ ಶಾರ್ಟ್ಸ್ ಅದೆಲ್ಲಾನು ತುಂಬಾ ಒಂಥರ ಇಂಪ್ರೆಸಿವ್ ಎಂಟ್ರಿ ತರ ಶಾರ್ಟ್ ವೆರಿ ನೈಸ್. ಐ ವಾಸ್ ಥ್ರಿಲ್ಡ್. ಒಂದು ಓವರಾಲ್ ಕತೆ ಅಂತ ತಗೊಂಡ್ ಬಂದು ನಾನು ನಿಮ್ಗೆ ಪ್ರೆಸೆಂಟ್ ಮಾಡಿದಾಗ ನಿಮ್ಗೆಲ್ಲಾದ್ರೂ ಒಂದ್ ಕಡೆ ಇದು ಬೆಂಗಳೂರಲ್ಲಿ ಒಂದ್ ಕಡೆ ತುಂಬಾ ನಡೀತಾ ಇರೋಂತದ್ದು, ಸೊ ಐ ಕುಡ್ ರಿಲೇಟೆಡ್ ಹಾಗಾಗಿ ನಾನು ಒಪ್ಕೋಬೇಕು ಅಂತ ಆ ಕಡೆ ಅನ್ನಿಸ್ತಾ ನಿಮ್ಗೆ ಆಕ್ಚುಲಿ ದ ಓವರಾಲ್ ಕತೆ ನಾನು ನರೇಟ್ ಮಾಡ್ತೇನೆ. ಖಂಡಿತವಾಗ್ಲು, ಇನ್ಫ್ಯಾಕ್ಟ್ ಅದು ಏನಂತಾರೆ ಅದು ಯಾರನ್ನೇ ಕೇಳಿದ್ರು ಖಂಡಿತವಾಗ್ಲು ಎಲ್ರೂ ಒಪ್ಕೋತಾರೆ, ಯಾಕೆಂದ್ರೆ ಇವಾಗ ಎಲ್ಲೋ ಒಂದ್ ಕಡೆ ಹೋಗ್ತಾ ಹೋಗ್ತಾ ನಾವು ಕರ್ನಾಟಕದಲ್ಲಿದೀವ ಬೆಂಗಳೂರಲ್ಲಿದೀವ ಅನ್ನೋ ಒಂದು ಡೌಟ್ ಬಂದ್ಬಿಟ್ಟಿದೆ. ಯಾಕಂದ್ರೆ ಅಫ್ಕೋರ್ಸ್ ನಾವು ಕನ್ನಡದವರು ತುಂಬಾ ವಿಶಾಲ ತುಂಬಾ ಚೆನ್ನಾಗಿ ಅವ್ರನ್ನ ಸ್ವಾಗತ ಮಾಡ್ತೀವಿ, ಅವ್ರನ್ನ ನಮ್ಮ ಅವ್ರಿಗ ಅನ್ನಿಸ್ಬೇಕು ಆ ಭಾವನೆನ ಕೊಡ್ಬೇಕು ಅಂತ ವಿಶ್ವಾಸ ತೋರಿಸ್ತೀವಿ, ಅವ್ರ ಭಾಷೆ ನಾವು ಕಲಿತೀವಿ ಖಂಡಿತ ಅದು ತಪ್ಪಿಲ್ಲ. ಏನಂತಾರೆ ಬೀಯಿಂಗ್ ಅ ಗುಡ್ ಇಸ್ ನಾಟ್ ಬಟ್ ಏನು ಅಂತಂದ್ರೆ ಆದ್ರೆ ಎಲ್ಲೂ ನಮ್ಮತನ ಬಿಟ್ಕೊಡ್ಬಾರ್ದು. ನಮ್ದು ನಮ್ ಕರ್ನಾಟಕದ್ದೇ ಒಂದು ಸಂಸ್ಕೃತಿ ಇದೆ, ನಮ್ಮ ಭಾಷೆ ಎಷ್ಟು ಚೆನ್ನಾಗಿದೆ, ನಮ್ದೇ ಆದ ಒಂದು ಸ್ಥಳಗಳಿರ್ಬೋದು ಅಥವಾ ಎಷ್ಟೊಂದು ನಮ್ಮತನ ಇದೆ, ಅದನ್ನ ನಾವು ಹೋಯ್ತು ಅಂತಂದ್ರೆ ಕೊನೆಗೆ ನಾವು ಏನಂತಾರೆ ದಿಕ್ಕು ದಸೆ ಏನು ಒಂದು ಆಂಕರ್ ಇಲ್ದೇ ಇರೋ ತರ ಒಂದು ಏನಂತಾರ ದಾರ ಇಲ್ಲ ಅಡಿಪಟ್ಟ ತರ ಹೋಗ್ತೀವಿ.